ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಬ್ಯಾಂಗ್ಳೂರ್ ವ್ಲಾಗ್ ಅಥವಾ ನಮ್ಮ ಬ್ಯಾಂಗ್ಳೂರ್ ಟ್ರಿಪ್ಪಿನ ವ್ಲಾಗ್ನ ಪಾರ್ಟ್ 3. ಸೊ ಇವಾಗ ಗಂಟೆ 8:20 ಆಗಿದೆ. ಸೊ ಬೇಗ ಬೇಗ ರೆಡಿಯಾಗಿ ನಾವು ಇವಾಗ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂದರೆ, ಇಲ್ಲಿ ಬೆಂಗಳೂರಿನಲ್ಲಿ ರಾಮಚಂದ್ರಾಪುರ ಮಠ ಇದೆ, ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ರಾಮಚಂದ್ರಾಪುರ ಮಠ. ಸೊ ಆ ಮಠದಲ್ಲಿ ಚಾತುರ್ಮಾಸ ಕಾರ್ಯಕ್ರಮ, ಅಲ್ಲಿ ಇವತ್ತು ಪಾದ ಪೂಜೆ. ಸೊ ಇವತ್ತು ನಾವು ರಾಮಚಂದ್ರಾಪುರ ಮಠಕ್ಕೆ ಹೋಗ್ತೀವಿ, ಹಾಗೂ ಮಠದ ಫಂಕ್ಷನ್ ಮುಗಿಸಿದ ಮೇಲೆ ನಾವು ವಾಪಸ್ ನಮ್ಮ ಊರಿಗೆ ಶಿವಮೊಗ್ಗಕ್ಕೆ ಹೋಗ್ತೀವಿ. ಸೊ ಲಾಗ್ನ ಕಂಟಿನ್ಯೂ ಮಾಡೋಣ, ಸ್ಟೇ ಟ್ಯೂನ್ಡ್. ಬೆಂಗಳೂರಿನಲ್ಲಿ ರಾಮಚಂದ್ರಾಪುರ ಮಠ ಇರೋದು ಗಿರಿನಗರದಲ್ಲಿ. ಅಲ್ಲಿ ರಾಮ ಮಂದಿರ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಪ್ರತಿನಿತ್ಯ ಅಲ್ಲಿ ರಾಮದೇವ್ರ ಪೂಜೆ ಹಾಗೂ ಗುರುಗಳಿಗೆ ಗುರುಭಿಕ್ಷಾ, ಪಾದುಕಾ ಪೂಜೆ ಮತ್ತು ಗೋಪೂಜೆ ಇದೆಲ್ಲವೂ ನಿತ್ಯ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವರ ವೆಬ್ಸೈಟ್ ಕೂಡ ಇದೆ, ಫೇಸ್ಬುಕ್ ಪೇಜ್ ಕೂಡ ಇದೆ, ಆನ್ಲೈನಲ್ಲಿ ಕೂಡ ಸೇವೆಯನ್ನು ಮಾಡಿಸ್ಬೋದು. ಎರಡು ಹೊತ್ತು ನಿಮಗೆ ರಾಮದೇವರಿಗೆ ಪೂಜೆ ಮಾಡ್ತಾರೆ ಗುರುಗಳು, ಅದನ್ನು ಆನ್ಲೈನಲ್ಲಿ ಕೂಡ ಹಾಕ್ತಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಈ ಪೂಜೆ ಮಂತ್ರ ಮತ್ತು ಪೂಜೆ ಮಾಡೋದನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ, ಮಂತ್ರ ಕೇಳೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಸೊ ನಾವು ಕೂಡ ಇಲ್ಲಿ ಪೂಜೆಯನ್ನು ಕೇಳೋಕ್ಕೆ ಕೂತ್ಕೊಂಡಿದ್ವಿ. ಸೇವೆ ಕೂಡ ಮಾಡಿಸ್ಬೋದು, ಈವನ್ ಆನ್ಲೈನಲ್ಲೂ ಕೂಡ ನೀವು ಹೆಸರು ಹೇಳಿ ಸೇವೆ ಮಾಡಿಸಿದ್ರೆ ಪ್ರಸಾದ ಕೂಡ ಕಳಿಸ್ತಾರೆ. ನಾವು ಅಲ್ಲಿಗೆ ಹೋಗಿರುವಂಥ ದಿವಸ ಅಂದರೆ ಸೋಮವಾರ 26 ತಾರೀಕು, ಗುರುಗಳ ಹುಟ್ಟಿದ ಹಬ್ಬ ಆ್ಯಕ್ಚುಲಿ. ಸೊ ಆ ದಿವಸ ಅಲ್ಲಿ ಬಂದಿರುವಂಥ ಭಕ್ತಾದಿಗಳು ಆಮೇಲೆ ಇವರೆಲ್ಲ ಸೇರಿ ಹೂವಿನಿಂದ ಈ ರೀತಿ ದೀಪದ ಅಲಂಕಾರವನ್ನು ಮಾಡಿದರು. 46ನೇ ಹುಟ್ಟಿದ ಹಬ್ಬ ಅಂತ ಈ ರೀತಿ 46 ದೀಪಗಳನ್ನು ಅವರು ಹೆಜ್ಜೆ ಇಟ್ಕೊಂಡು ಬರೋದಕ್ಕೆ 46 ದೀಪಗಳನ್ನ ಈ ರೀತಿ ಅಲಂಕಾರ ಮಾಡಿ ದೀಪ ಕೂಡ 46ನ ಈ ರೀತಿ ಮಾಡಿಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಅದು. ಸೊ ಆ ದಿನ ಸಭಾ ಕಾರ್ಯಕ್ರಮ ಇತ್ತು. ಸಭಾ ಕಾರ್ಯಕ್ರಮನ ಉದ್ಘಾಟನೆ ಮಾಡೋದಕ್ಕೆ ಗುರುಗಳ ಮಾತೃಶ್ರೀಯವರು ಅಂದರೆ ತಾಯಿ ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮವನ್ನು ಶುರು ಮಾಡಿದ್ರು, ಹಾಗೂ ಗುರುಗಳ ಆಶೀರ್ವಚನ ಅಂದರೆ ಹಿತ ನುಡಿಗಳು ಅದು ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇದು ಎಲ್ಲವನ್ನು ಅಂದರೆ ನಮ್ಮ ಪೂಜೆ ರಿಲಿಜಿಯಸ್ ಫಂಕ್ಷನನ್ನು ಮುಗಿಸಿ ಅಲ್ಲಿ ಊಟ ಕೂಡ ಊಟದ ವ್ಯವಸ್ಥೆ ಕೂಡ ಇದೆ ಮಠದಲ್ಲಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಈವನ್ ರಾತ್ರಿ ಕೂಡ ಊಟ ಇದೆ, ತುಂಬ ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ನಮ್ಮ ಊರಿಗೆ ವಾಪಸ್ ಹೊರಟ್ವಿ. ಸೇಮ್ ನಾವು ವಾಪಸ್ ಯಾವ ರೂಟಲ್ಲಿ ಬಂದಿತ್ತೋ ಅದೇ ರೂಟಲ್ಲಿ ನೆಲಮಂಗಲ ತನಕ ಹೋಗಿ ಅಲ್ಲಿಂದ ಚಂದ್ರಾಯಪಟ್ಟಣ ಅದೇ ರೂಟಲ್ಲಿ ಹೋಗಿತ್ತು. ಸೇಮ್ ಅದೇ ಚಂದ್ರಾಯಪಟ್ಟಣ ಹೈವೇನಲ್ಲಿ ನಿಮಗೆ ಹಳ್ಳಿ ಮನೆ ಅಂತ ಒಂದು ಹೋಟೆಲ್ ಇದೆ. ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನವೀನ್ ಗೌಡ ಅನ್ನೋರು ಇದನ್ನು ಮಾಡಿರೋದು. ಅಲ್ಲಿ ಸುದೀಪ್ ಫೋಟೋ, ಸುದೀಪ್ ಸ್ಟ್ಯಾಚ್ಯು ಈ ಥರ ತುಂಬ ಚೆನ್ನಾಗಿದೆ. ನಾನಂತೂ ಸುದೀಪ್ ಬಿಗ್ ಫ್ಯಾನು, ನೀವು ಯಾರೆಲ್ಲ ಸುದೀಪ್ ಫ್ಯಾನ್ ಅಂತ ಕಮೆಂಟ್ ಮಾಡಿ. ಹಾಗೂ ರಾತ್ರಿ ಊಟನ ನಾವು ಸೇಮ್ ಸುರುಚಿ ಫಸ್ಟು ಲಾಗಲ್ಲಿ ನಾನು ತಿಂಡಿ ತಿಂದಿರೋದು ತೋರಿಸಿದ್ದೀನಲ್ಲ, ಅಲ್ಲೇ ನಾವು ಊಟ ಮಾಡಿಕೊಂಡು 10:30 ಅಷ್ಟೊತ್ತಿಗೆ ಮನೆಗೆ ಬಂದು ರೀಚ್ ಆದ್ವಿ. ಸೊ ನಾವು ಮನೆಗೆ ಬಂದು ರೀಚ್ ಆಗಬೇಕಿದ್ರೆ ಐ ಥಿಂಕ್ ಬೈ 10:30-11 ಆಗಿತ್ತು, ಫುಲ್ ಸುಸ್ತಾಗಿತ್ತು, ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ನಮ್ಮ 3 ದಿವಸದ ಟ್ರಿಪ್ಪು ಹಾಗೂ ನಮ್ಮ ಪಾರ್ಟ್ 3 ವ್ಲಾಗ್ ಇಲ್ಲಿಗೆ ಬ್ಯಾಂಗ್ಳೂರ್ ಟ್ರಿಪ್ಪಿನ ವ್ಲಾಗ್ ಕಂಪ್ಲೀಟ್ ಆಯಿತು. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಖಂಡಿತವಾಗಿಯೂ ನೋಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೇರೆ ವಿಡಿಯೋ ಜೊತೆ ಪುನಃ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.